ನಿನ್ನ ಅಟಿಟ್ಯೂಡ್ ನ ನಿನ್ನ ಹತ್ರನೇ ಇಟ್ಕೋ ಡಾರ್ಲಿಂಗ್. ಯಾವ ಪೌಡರ್ ಇಂದ ನೀನು ಮೇಕಪ್ ಮಾಡ್ತೀಯೋ ಆ ಪೌಡರ್ ಇಂದ ನಮ್ಮ ಹುಡುಗರು ಕ್ಯಾರಂ ಕ್ಯಾರಂ ಆಡ್ತಾರೆ. हेलो फ्रेंड्स, वेलकम टू आयन एडिटर क्रिएशन. नाम हेकोड़ी हे डेलॉग वीडियो स्टेटस एडिट फ्रेंड्स. वीडियो पूर्ति नोड़ फ्रेंड्स, वीडियो इश लाइक यारसूर बंद यूट्यूब चानल सब्सक्राइबी पक् बेल आइकन ऑन याके एडिटिंग वीडियो तरता नी फ्रेंड्स. वीडियो स्टार्ट तो लेट मोशन अप्लिकेशन ओपन मो फ्रेंड्स. अदादे प्लस पकली प्रोजेक्ट मैं क्ली नोबा बीट मार्क मत शेक एफेक्ट इडे ना डिस्क्रिप्शन को टेलीग्राम ग्रूपल हाकिन अलग जॉन आगे डौनलोड मे इंपोर्ट मे नोड़बू बीट मार्क ओपन मे नोड़ ना डेल को नोड़बू अब रेड कलर कमेंट हे सर हेली अंत अदे तोर्ती नोक फस्टू इली बंद नेक्स्ट बीट मार्क अलग सेकेंड मुदे हमी नोड़ इंदेड मुदे हम ಪ್ಲಸ್ಸಿಗೆ ಹೋಗಿ ಇಲ್ಲಿ ಶೇಪ್ಸ್ ಐತಲ್ಲ ಫ್ರೆಂಡ್ಸ್, ಅದರ ಒಂದು ಶೇಪ್ ಮೇಲೆ ಕ್ಲಿಕ್ ಮಾಡಿ, ಅದನ್ನು ಫಿಲ್ ಟು ಸ್ಕ್ರೀನ್ ಕೊಡಿ ಈ ಥರ ಪೂರ್ತಿ ಎಳೆಯಿರಿ ಫ್ರೆಂಡ್ಸ್. ಎಳೆದಾದಮೇಲೆ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ, ಮತ್ತೆ ಇಲ್ಲಿ ಥರ್ಡ್ ಆಪ್ಷನ್ ಶ್ಯಾಡೋ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮಧ್ಯದ್ದು ಇಲ್ಲಿ ನೋಡ್ಬೋದು ಥರ್ಡ್ ಆಪ್ಷನ್ ಐತಲ್ಲ ನಾವು ಕೆಳಗಡೆ ಮೂರನ್ನು ಅಲ್ಲಿ ಅದರಲ್ಲಿ ಮಧ್ಯದ ಕ್ಲಿಕ್ ಮಾಡಿ. ಅದಾದಮೇಲೆ ಒಂದು ಲೈನ್ ಹಿಂಗೆ ಎಳ್ಕೊಂಬರ್ರಿ ಇಲ್ಲಿ ಈ ಥರ ನೋಡ್ಬೋದು, ಈ ಥರ ಎಳ್ಕೊಂಬರ್ರಿ ಇದನ್ನು. ಇದಾದಮೇಲೆ ಈ ಕಡೆ ಲೈನ್ ಐತೆ ಕರೆಕ್ಟಾಗಿ ಸ್ಟ್ರೈಟಾಗಿ ತಗೊಂಬರ್ರಿ ಈ ಥರ. ಈ ಥರ ತಗೊಂಬಂದು ಇಲ್ಲಿ ವೈಟ್ ಐತಲ್ಲ ಫ್ರೆಂಡ್ಸ್ ಅಲ್ಲಿಗೆ ಬರ್ರಿ. ಇದರ ಕ್ಲಿಕ್ ಆದಮೇಲೆ ರೆಡ್ ಕ್ಲಿಕ್ ಮಾಡಿ. ಈ ಥರ ರೆಡ್ ಕ್ಲಿಕ್ ಆದಮೇಲೆ ಮತ್ತೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಪೂರ್ತಿ 100% ಕೊಡಿ ಫ್ರೆಂಡ್ಸ್. ಅದಾದಮೇಲೆ ಓಕೆ ಕೊಡಿ. ಇವಾಗ ಇಲ್ಲಿ ಬ್ಲ್ಯಾಕ್ ಹತ್ರ ಬಂದುಬಿಟ್ಟು ಇಲ್ಲಿ ವೈಟ್ ಕೊಡಿ ಫ್ರೆಂಡ್ಸ್. ಇಲ್ಲಿ ವೈಟ್ ಸೆಲೆಕ್ಟ್ ಮಾಡಿ, ವೈಟ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಆಮೇಲೆ ಒಂಚೂರು ಇದು ಈ ಥರ ಮೇಲ್ಗಡೆ ತಗೊಂಬರ್ರಿ. ಅವಾಗ ಕರೆಕ್ಟಾಗಿ ರೆಡ್ಡು ಇಲ್ಲ ಗ್ಯಾಪ್ ಈ ಥರ ಆತ್ ನೋಡ್ಬೋದು ನೀವಿಲ್ಲಿ, ಇದರ ಗ್ಯಾಪ್ ಎಲ್ಲ ಅದೇ ತೋರಿಸುತ್ತೆ. ಇದಾದಮೇಲೆ ಬ್ಯಾಕಿಗೆ ಬರಬೇಕು ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡ್ಬೋದು ಈ ಥರ ಮಧ್ಯಕ್ಕೆ ಈ ಥರ ಕ್ಲಿಕ್ ಮಾಡಿ ಲಾಸ್ಟಿಗೆ ಎಳ್ಕೊಂಬರ್ರಿ. ಮ್ಯೂಸಿಕ್ ಕೊಟ್ಟಿದ್ದೇನೆ ಅದಕ್ಕೆ ಮೇಲ್ ತಾ ಮೇಲ್ ಸೆಟ್ ಮಾಡಬೇಕು ಇದನ್ನು. ಒಂಚೂರು ಸ್ಲೋ ಆಗ್ತಾ ಅಂತೈತೆ ನೋಡೋದು. ಈ ಥರ ಮ್ಯೂಸಿಕ್ ಮೇಲ್ ಬಂದಾಗ ನೋಡ್ಬೋದು ಡೈಲಾಗ್ ಅದ್ರ ಮೇಲೆ ಬಂತು ನೋಡ್ಬೋದು ನೀವು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಮ್ಮ ಡೈಲಾಗ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೂ ಅಲ್ಲಿಗೆ ಬಂದು ಇಲ್ಲಿ ನೋಡ್ಬೋದು ಇಲ್ಲಿಗೆ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ ನಮ್ಮ ಡೈಲಾಗು. ಅದಕ್ಕೆ ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಬೇಕು, ಅದು ಇಲ್ಲಿವರೆಗೂ ಎಲ್ಲಂಗ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇದಾದಮೇಲೆ ಇಲ್ಲಿಂದ ಇಮೇಜ್ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇವಾಗ ಅಲ್ಲಿ ಬೀಟ್ ಮಾರ್ಕ್ ನೋಡಬೇಕು, ಇಲ್ಲಿ ಬೀಟ್ ಮಾರ್ಕ್ ಐತಲ್ಲ ಆ ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಬರಬೇಕು, ಪ್ಲಸ್ಸಿಗೆ ಹೋಗಬೇಕು ಮೀಡಿಯಾಗೆ ಹೋಗಬೇಕು, ಇಮೇಜ್ ಆ್ಯಡ್ ಮಾಡಬೇಕು. ನೀವು ನಿಮ್ಮ ಹತ್ರ ಯಾರು ಇಮೇಜ್ ಆ್ಯಡ್ ಮಾಡಿ ನಾನು ಕೊಟ್ಟಿರ್ತೀನಲ್ಲ ಅದು ಟೆಲಿಗ್ರೂಪಲ್ಲಿ ಸಿಗುತ್ತೆ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಬೋದು. ಇಲ್ಲ ಐತದು ಇಲ್ಲಿ ತೋರಿಸ್ತೀನಿ ಇವಾಗ ಫಸ್ಟ್ನೇ ಇಮೇಜು. ಇಲ್ಲೆಲ್ಲೋ ಐತೆ ಫಸ್ಟ್ನೇ ಇಮೇಜು, ಇಲ್ಲಿ ಐತೆ. ಈ ಥರ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಥರ ಬರುತ್ತೆ ತ್ರೀ ಡಾಟ್ಸಿಗೆ ಹೋಗಿ ಫಿಲ್ ಟು ಕಂಪೋಸಿಷನ್ ಏರಿಯಾ ಕ್ಲಿಕ್ ಮಾಡಿ ಕರೆಕ್ಟಾಗಿ ಫಿಲ್ಲಾಗಿ ಕೂತ್ಕೊಳತ್ತೆ. ಅದಾದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಮಾಡಿ ಫ್ರೆಂಡ್ಸ್ ಇಷ್ಟು. ಇಲ್ಲಿ ನೋಡ್ಬೋದು ಟ್ರಿಮ್ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು. ಅದಾದಮೇಲೆ ಸೇಮ್ ಫ್ರೆಂಡ್ಸ್, ಬೀಟ್ ಮಾರ್ಕಿಂದ ಸೆಕೆಂಡ್ ಮುಂದೆ ಹೋಗಬೇಕು, ಪ್ಲಸ್ಸಿಗೆ ಹೋಗಬೇಕು, ಮೀಡಿಯಾಗೆ ಹೋಗಬೇಕು, ನೆಕ್ಸ್ಟ್ ಇಮೇಜ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ಥರ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸಿಗೆ ಹೋಗಿ ಫಿಲ್ ಟು ಕಂಪೋಸಿಷನ್ ಏರಿಯಾ. ಇದೇ ಥರ ಎಲ್ಲ ಇಮೇಜ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಬರುತ್ತಾ ನೆಕ್ಸ್ಟ್ ಬೀಟ್ ಮಾರ್ಕ್ ಕ್ಲಿಕ್ ಮಾಡಿ ಇಲ್ಲಿ ಈಗ ಕ್ಲಿಕ್ ಆದಮೇಲೆ ಟ್ರಿಮ್ ಮಾಡಿ ಫ್ರೆಂಡ್ಸ್, ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇ ಥರ ಕಂಟಿನ್ಯೂ ಪ್ಲಸ್ಸು ಮಿಡ್ ನೆಕ್ಸ್ಟ್ ಇಮೇಜ್ ಇದೇ ಥರ ನಾನು ಬೇಗ ಬೇಗ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಒಂಚೂರು ಪಾಸ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್. ಇವಾಗ ಎಲ್ಲ ಇಮೇಜ್ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಆ್ಯಡ್ ಮಾಡಬೇಕು, ಈ ಥರ ಒಂದು ಸೆಕೆಂಡಿಂದ ಮುಂದೆ ಬರಬೇಕು, ಆ್ಯಡ್ ಮಾಡಿ ಟ್ರಿಮ್ ಮಾಡಬೇಕು ನೆಕ್ಸ್ಟ್ ಬೀಟ್ ಮಾರ್ಕ್ ಅಂತ ತಗೊಂಡೋಗಿ. ಇದೆಲ್ಲ ಸೆಟ್ ಆದಮೇಲೆ ಬ್ಯಾಕಿಗೆ ಬರ್ರಿ ಫ್ರೆಂಡ್ಸ್. ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತೀರಲ್ಲ ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಓಪನ್ ಮಾಡಿ ಫಸ್ಟ್ನೇ ಇಮೇಜಿಗೆ ಹೋಗಿ ಫ್ರೆಂಡ್ಸ್. ಇಲ್ಲಿ ಫಸ್ಟ್ನೇ ಇಮೇಜಿಗೆ ಹೋಗಿ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಕಾಪಿ ಎಫೆಕ್ಟ್ಸ್ ಅಂತ ಕೊಡಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ ಮತ್ತು ಬೀಟ್ ಮಾರ್ಕಿಗೆ ಹೋಗಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು
ಈ ಥರ ಇಲ್ಲಿ ಫಸ್ಟ್ನೇ ಇಮೇಜಿಗೆ ಬರ್ರಿ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದೇ ಥರ ನೆಕ್ಸ್ಟ್ ಒಂದು ಎರಡು ಮೂರನೇ ಇಮೇಜ್ ಬಿಟ್ಟು ನೆಕ್ಸ್ಟ್ ನಾಲ್ಕನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಮೂರನೇ ಇಮೇಜಿಗೆ ಪೇಸ್ಟ್ ಮಾಡಿ. ಈ ಥರ ಆದಮೇಲೆ ಬ್ಯಾಕಿಗೆ ಬರ್ರಿ ಫ್ರೆಂಡ್ಸ್. ಮತ್ತೆ ಶೇಕ್ ಎಫೆಕ್ಟು, ಇಲ್ಲೂ ಅಷ್ಟೇ ಸೆಕೆಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಕಾಪಿ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಬ್ಯಾಕಿಗೆ ಬರ್ರಿ. ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ಲಾಸ್ಟ್ ಫೈನಲ್ವರೆಗೂ ಬರ್ರಿ. ಸೆಕೆಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಎರಡನೇ ಇಮೇಜಿಗೆ ಎಲ್ಲದಕ್ಕೂ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಇಮೇಜ್ ಎಫೆಕ್ಟ್ಸು ತ್ರೀ ಡಾಟ್ಸು ಪೇಸ್ಟ್. ಅದನ್ನು ಮತ್ತೆ ಬ್ಯಾಕಿಗೆ ಬರಬೇಕು, ಮತ್ತೆ ಶೇಕ್ ಎಫೆಕ್ಟಿಗೆ ಹೋಗಬೇಕು. ಮೂರನೇದು ಲಾಸ್ಟ್ ಇಮೇಜ್ ಎಫೆಕ್ಟು. ಇಲ್ಲಿ ನೋಡ್ಬೋದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಕಾಪಿ ಎಫೆಕ್ಟ್ಸನ್ನ ತಗೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತೆ ಬೀಟ್ ಮಾರ್ಕಿಗೆ ಹೋಗಿ ಇಲ್ಲಿ ನೆಕ್ಸ್ಟು ಥರ್ಡ್ ಇಮೇಜ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಇನ್ನು ಇಮೇಜ್ ಯಾವ್ಯಾವ್ದು ಮಿಕ್ಕೈತೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ತ್ರೀ ಡಾಟ್ಸಿಗೆ ಹೋಗಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಎಲ್ಲ ಪೇಸ್ಟ್ ಮಾಡಾಗೈತೆ. ನಾನು ಒಂಚೂರು ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಇವಾಗ ಪ್ಲೇ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಎಫೆಕ್ಟ್ ಎಲ್ಲ ನೀಟಾಗಿ ಬರ್ತೈತೆ ಚೆನ್ನಾಗಿ. ರೆಡ್ ಕಲರು. ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಾದ್ರು ಹೊಸಬ್ರು ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಎಕ್ಸ್ಪೋರ್ಟ್ ಕೊಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.